ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ದಿನಾಂಕ 9/6/2019 ಪ್ರಥಮ ದರ್ಜೆ ಸಹಾಯಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಬಿಡಿಸಬೇಕಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಬನ್ನಿ ಸ್ನೇಹಿತರೆ, ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಮಾನಸಿಕ ಸಾಮರ್ಥ್ಯದ ಮೊದಲನೇ ಪ್ರಶ್ನೆ ನೋಡಿರಿ. ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. ಸರಣಿ ನೋಡಿ, 2, 4, 12, 48, 240. ಇಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಈ ಒಂದು ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಬಿಡಿಸ್ಬೇಕಂದರೆ, ಇಲ್ಲಿ ಫಸ್ಟಿಗೆ 2 ಬರ್ಕೋರಿ. 2 × 2 = 2, 2 × 2 = 4. ಈ 4 ಇಲ್ಲಿ ಬಂತು, ಆಮೇಲೆ ಈ 4 ಇದೆಯಲ್ಲ ಇಲ್ಲಿ ಇಟ್ಕೊರಿ. 4 × 3 4, 3 = 12. ಈ 12 ಇಲ್ಲಿ 12 ಬಂತು. ಈಗ ಈ 12 ಇದನ್ನು ಇಲ್ಲಿ ಬರ್ಕೋರಿ. 12 × ಇಲ್ಲಿ 2 ಬಂತು, ಇಲ್ಲಿ 3 ತೊಗೊಂಡಿವಿ. 3 ಆದ ನಂತರ ಶ್ರೀಲಂಬ ಪ್ರಕಾರ 4. 12 × 4 = 48. 48 ಇಲ್ಲಿ ಬಂತ, 48 ಬಂತ. ಈಗ ಈ 48 ಏನು ಮಾಡಬೇಕಂದ್ರೆ ಇಲ್ಲಿ ಬರ್ಕೋರಿ 48. ಈಗ ಇಲ್ಲಿ 4 ಆಗಿದೆ, 4 ಆದ ನಂತರ ಬರುವಂಥ ಸಂಖ್ಯೆ 5. 48 × 5 ಅಂದರೆ 240. 240. ಈಗ ಈ 240 ಇಲ್ಲಿ ಬರ್ಕೋರಿ. 240 × ಇಲ್ಲಿ ಬರುವಂಥ ಸಂಖ್ಯೆ 6. ಇಲ್ಲಿ 4 ಆಯಿತು, 5 ಆಯಿತು, 5 ಆದ ನಂತರ ಬರುವಂಥ ಸಂಖ್ಯೆ 6. ಇನ್ನು ಇಂಟು ಮಾಡಿರಿ, 240 × 6 6 ಪೂಜಿಲಿ ಪೂಜಿ, 6 × 4 = 24. 2 ಕೈಲ 4 ಇಟ್ಕೊರಿ. 6 × 2 = 12, 12 × 2 = 14. ಅಂದರೆ ಇಲ್ಲಿ 14 = 40. 1440. ಆಪ್ಷನ್ ಸಿ ಎಚ್ ಐ ಜೆ ಕೆ ಎಸ್ ಸಂಕೇತ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಆದರೆ ಎಲ್ ಐ ಎಮ್ ಐ ಟಿ ಲಿಮಿಟ್ನ ಸಂಕೇತ ಏನಂತ ಕೇಳಿದರೆ, ಸೊ ಯಾವ ರೀತಿ ಬಿಡಿಸ್ಬೇಕಂದ್ರೆ ಫಸ್ಟಿಗೆ ಇದನ್ನು ಏನು ಮಾಡಿರಿ, ಎ ಬಿ ಸಿ ಡಿ ಬರ್ಕೊಂಡು ಬಿಡೋಣ. ನಾವೀಗ ಎ ಬಿ ಸಿ ಡಿ ಬರ್ಕೊರಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜಡ್. ಸಾಕು, ಈ ರೀತಿ ಬರ್ಕೊಂಡಿವ. ಈಗ ನೋಡಿರಿ, ಈದ್ ಅಪೋಸಿಟ್ ಏನೈತಿ, ವಿ ಐತಿ. ಸೊ ಇಲ್ಲಿ ಇ ಎಫ್ ಜಿ ಎಚ್ ಐ ಜೆ ಕೆ, ಈದ್ ಅಪೋಸಿಟ್ ಏನೈತಿ, ಈದ್ ಅಪೋಸಿಟ್ ಇಲ್ಲಿ ವಿ ಐತಲ್ಲ, ವಿ ಇಲ್ಲಿ ವಿ ಐತಿ. ಇನ್ನು ಇಲ್ಲಿ ಯು ಐತಿ ಅಂದರೆ ಎಫ್ ಅಪೋಸಿಟ್ ಏನಾಗೈತಿ, ಯು ಆಗೈತಿ. ಅದೇ ರೀತಿ ಜಿ ಐತಿ, ಇಲ್ಲಿ ಟಿ ಐತಿ, ಜಿದ ಅಪೋಸಿಟ್ ಆಗಿ ಟಿ ಐತಿ, ಟಿ. ಅದೇ ರೀತಿ ಎಚ್ ಐತಿ, ಇಲ್ಲಿ ಎಸ್ ಐತಿ, ಅಂದರೆ ಎಚ್ ದ ಅಪೋಸಿಟ್ ಏನ ಬಂತಂದ್ರೆ ಎಸ್ ಬಂತು, ಎಸ್ ಬಂತು. ಇನ್ನು ಆಯ ಐತಿ, ಆಯದ ಅಪೋಸಿಟ್ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಆರ್ ಬಂದೈತಿ, ಆಯದ ಅಪೋಸಿಟ್ ಆರ್ ಐತಿ. ಹಾಂ, ಇನ್ನು ಜೆ ಐತಿ, ಜೆದ ಅಪೋಸಿಟ್ ಏನೈತಿ ಅಂದರೆ ಕ್ಯೂ ಐತಿ. ಜೆ ಎಲ್ಲೈತಿ, ಜೆ ಅಪೋಸಿಟ್ ಕ್ಯೂ, ಜೆದ ಅಪೋಸಿಟ್ ಏನೈತಿ ಅಂದ್ರೆ ಕ್ಯೂ ಐತಿ. ಕೊನೆಯಲ್ಲಿ ಕೆದ ಅಪೋಸಿಟ್ ಪಿ ಐತಿ, ಅಂದರೆ ಇಲ್ಲಿ ಕೆ ಐತಿ, ಕೆದ ಅಪೋಸಿಟ್ ಏನೈತಿ, ಪಿ ಐತಿ. ಅಂದರೆ ಗೊತ್ತೈತಲ್ಲ, ಇ ಎಫ್ ಜಿ ಎಚ್ ಐ ಜೆ ಕೆ ಇದ್ದಿದ್ದು ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಹ್ಯಾಂಗೆ ಬತ್ತಂದ್ರೆ ಅವ್ರೇನು ಮಾಡಿದ್ದಾರೆ, ಅಪೋಸಿಟ್ ಅಕ್ಷರಗಳನ್ನು ತೊಗೊಂಡಿದ್ದಾರೆ. ಫಸ್ಟ್ 13 ಬರ್ಕೋಬೇಕು, ಈ ರೀತಿ 13 ಕೆಳಗಡೆ 13 ಹಿಂಗೆ ಅಪೋಸಿಟ್ ಬರ್ಕೊಂಡ್ಬಿಟ್ರೆ ಅದರ ಅಪೋಸಿಟ್ ಬರುವಂಥ ಸಂಖ್ಯೆ ಅಕ್ಷರಗಳನ್ನು ಏನು ಮಾಡಿದಾರೆ ಕೊಟ್ಟಿದ್ದಾರೆ. ಸೊ ಈಗ ಇದೇ ರೀತಿ ಏನು ಮಾಡಬೇಕು, ನಾವೀಗ ಲಿಮಿಟ್ ಅಂತ ಇತ್ತಲ್ಲ, ಲಿಮಿಟ್ ಬರ್ಕೋರಿ. ಎಲ್ ಐ ಎಮ್ ಐ ಟಿ ಲಿಮಿಟ್ ಬರ್ಕೊಂಡಿವ. ಈಗ ನಾವೇನು ಮಾಡಬೇಕು, ಇದರ ಅಪೋಸಿಟನ್ನು ಬರ್ಕೋಬೇಕು, ಅಪೋಸಿಟ್ ಅಕ್ಷರಗಳನ್ನು. ಎಲ್ಲೈತಿ, ಎಲ್ ಅಪೋಸಿಟ್ ಇಲ್ಲಿ ಎಲ್ಲೈತಾ, ಎಲ್ ಅಪೋಸಿಟ್ ಏನು ಬರುತ್ತಂದ್ರೆ ಇಲ್ಲಿ ಒ. ಇನ್ನು ಆಯ್ತು, ಆಯದ ಅಪೋಸಿಟ್ ಇಲ್ಲಿ ಆಯ ಐತಿ, ಆಯದ ಅಪೋಸಿಟ್ ಆರ್, ಆರ್ ಬರ್ಕೊಳ್ಳೋನು. ಎಮ್ ಐತಿ, ಎಮ್ ಅಪೋಸಿಟ್ ಎನ್ ಬರ್ಕೊಳ್ಳೋನು.
ಇಲ್ಲಿ ಆ ಐತಿ, ಆಯ್ದ ಅಪೋಸಿಟ್ ಮತ್ತು ಆರು. ಇನ್ನು ಇಲ್ಲಿ ಟಿ ಐತಿ, ಟಿದ ಅಪೋಸಿಟ್ ಏನಕ್ಕೈತಿ ಅಂದರೆ ಜಿ ಐತಿ. ಇಲ್ಲಿ ಉಲ್ಟಾ ಜಿ, ಟಿ ಅಪೋಸಿಟ್ ಏನಂತಂದ್ರೆ ಜಿ ಐತಿ. ಆಪ್ಷನ್ಸಲ್ಲಿ ಇದು ಎಲ್ಲಿ ಕೊಟ್ಟಿರತ್ತಂದ್ರೆ ಆಪ್ಷನ್ಸಲ್ಲಿ ಡಿ ಸರಿಯಾದ ಉತ್ತರ. ಒ ಆರ್ ಎನ್ ಆರ್ ಜಿ ಸರಿಯಾದ ಉತ್ತರ, ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು 6 ದಿನದಲ್ಲಿ ಮುಗಿಸಬಲ್ಲರು. ಎ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನದಲ್ಲಿ ಮುಗಿಸಬಹುದು ಅಂತ ಕ್ವಶನ್ ಕೇಳಿದರೆ, ಕಾಲ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಕ್ವಶನ್ ಏನೈತಿ, ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಎಷ್ಟು ದಿವಸದಲ್ಲಿ, ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಅವರು 6 ದಿವಸ ಮಾಡ್ತಾರೆ. ಇಲ್ಲಿ ಎ ಒಬ್ಬನೇ ಆ ಕೆಲಸ ಏನು ಮಾಡ್ತಾನಂದ್ರೆ 10 ದಿವಸ ಮಾಡ್ತಾನೆ. ಹಾಗಾದ್ರೆ ಬಿ ಅದೇ ಕೆಲಸ ಎಷ್ಟು ದಿವಸದಲ್ಲಿ ಮಾಡ್ತಾನೆ ಅಂತ ಕ್ವಶನ್ ಐತಿ. ಸೊ ಇದನ್ನು ಈಸಿಯಾಗಿ ನಾವು ಕಂಡುಹಿಡಬೇಕಂದ್ರೆ ಫಾರ್ಮುಲಾ ಏನೈತಂದ್ರೆ ಎಕ್ಸ್ ಇಂಟು ವಾಯ್ ಬಾಗಿಲೆ ಎಕ್ಸ್ ಮೈನಸ್ ವಾಯ್ ಈ ಥರ ಬರ್ಕೊಂಡ್ಬಿಟ್ರೆ ಸಾಕು. ಇಲ್ಲಿ ವಾಯ್ ಎಕ್ಸ್ ಮೈನಸ್ ವಾಯ್ ವಾಯ್ ಇಲ್ಲಿ ಮೈನಸ್ ಯಾಕೆ ತೊಗೋಬೇಕಾಯ್ತಂದ್ರೆ ಇಲ್ಲಿ ಒಬ್ಬಂದೇ ನಾವು ಕೆಲಸ ಕಂಡುಹಿಡಬೇಕಲ್ಲ ಅದಕ್ಕೆ ಮೈನಸ್ ಮಾಡಬೇಕು. ಒಂದು ವೇಳೆ ಎ ಮತ್ತು ಬಿ ಇಬ್ಬರದ್ದು ಕೂಡಿ ಕೆಲಸ ಕಂಡುಹಿಡಿಯಂದ್ರೆ ಪ್ಲಸ್ ಬರ್ಕೋಬೇಕಾಗಿತ್ತು. ಇಲ್ಲಿ ಎಕ್ಸ್ ಇಂಟು ವಾಯ್ ಅಂದ್ರೆ 6 ಇಂಟು 10, ಈ 6 ಇಂಟು 10 ಆಮೇಲೆ ಬಾಗಿಲೆ 6 ಮೈನಸ್ 10 ಇಷ್ಟು ಬರ್ಕೋಬೇಕು. ಇಷ್ಟು ಬರ್ಕೊಂಡಂತ ನೋಡಿರಿ, ಇಲ್ಲಿ ಇಲ್ಲಿ 6 ಇಂಟು 10, ಈಗ ಈ 10ರದಾಗ 6 ತೆಗೀರಿ ಎಷ್ಟು ಉಳಿತು 4 ಉಳಿತು. ಈಗ ಕಡಿತ ಹೊಡೀರಿ, 2 2ಲೇ 4, 2 5ಲೇ 10, ಈ 2 1ಲೇ 2, 2 3ಲೇ 6, ಎಷ್ಟು ಉಳಿತು ರೀ 3 ಇಂಟು 5 ಉಳಿತು. ಇನ್ನು 3 5ಲೇ 15, ಇಲ್ಲಿ ಸರಿಯಾದ ಉತ್ತರ ಎಷ್ಟು 15. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ ನೋಡಿರಿ, ವ್ಯಕ್ತಿಯು ಶೇಕಡ 30 ವೇತನವನ್ನು ಆಹಾರಕ್ಕೆ, ಶೇಕಡ 10 ಅನ್ನು ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ರೂಪಾಯಿ 12,000 ಉಳಿದರೆ ಅವನ ವೇತನ ಎಷ್ಟು. ಇಲ್ಲಿ ಒಬ್ಬ ವ್ಯಕ್ತಿದು ಎಷ್ಟೋ ಒಂದು ವೇತನ ಐತಿ, ಆ ಒಂದು ವೇತನದಾಗ ಆತ ಏನು ಮಾಡ್ತಾನೆ 30 ತನ ಆಹಾರಕ್ಕೆ ಖರ್ಚು ಮಾಡ್ಕೋತಾನೆ, 10% ಅಥವಾ ತನ್ನ ಮನೆ ಬಾಡಿಗೆ ಹತ್ತು ಪರ್ಸೆಂಟೇಜ್ ತನ್ನ ಮನೆ ಬಾಡಿಗೆ ಕಟ್ತಾನೆ, ಮತ್ತು ಅವನ ಹತ್ರ 12,000 ರೂಪಾಯಿ ಉಳಿದ್ರೆ ಅವನದು ಈಗ ವೇತನ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ಇದನ್ನು ಯಾವ ರೀತಿಯಾಗಿ ಬಿಡಿಸ್ತಿರ್ತಂದ್ರೆ ಬಿಡಿಸ್ಬೇಕಂದ್ರೆ ಫಸ್ಟಿಗೆ ಏನೈತಿ, ಆಹಾರಕ್ಕೆ ಎಷ್ಟು ಖರ್ಚು ಮಾಡ್ತಾನವ 30% ಆಯಿತಾ. ಆಮೇಲೆ ಮನೆ ಬಾಡಿಗೆ ಎಷ್ಟು ಖರ್ಚಾಕೈತಿ, ಮನೆ ಬಾಡಿಗೆಗೆ 10% ಆಯಿತಾ. ಇದನ್ನ ಎರಡು ಕೂಡಿಸ್ರಿ ಎಷ್ಟು ಪರ್ಸೆಂಟ್ ಇತ್ತು, 40% ಇತ್ತು, 40% ಆಯಿತಾ. ಈಗ ಪರ್ಸೆಂಟೇಜ್ ಅಂದರೆ ನಾವು ಯಾವತ್ತು ಏನು ಮಾಡ್ಕೋಬೇಕು, 100 ಬರ್ಕೋತೀವಿ. ಇನ್ನು 100ರಲ್ಲಿ ಇದನ್ನು 40 ತೆಗೀರಿ, ಮೈನಸ್ ಮಾಡಿರಿ. 100ರಲ್ಲಿ 40% ಮೈನಸ್ ಮಾಡಿದರೆ ಎಷ್ಟು ಉಳಿತು ರೀ, 60% ಉಳಿತು. ಇನ್ನು ಈ 60% ಇದ್ದಿದ್ದನ್ನು ಏನು ಮಾಡಿರಿ, ಟೋಟಲ್ ಅಮೌಂಟ್ ಎಷ್ಟು ಇತ್ತು, ಉಳಿದಿರೋ ಹಣ ಎಷ್ಟು ರೀ, 12,000 ಆಯಿತಾ. 12,000 ಈಗ ಪರ್ಸೆಂಟೇಜ್ ತೆಗಿಬೇಕಲ್ಲ, ಅದಕ್ಕೆ 100 ಆಮೇಲೆ ಇಲ್ಲಿ ಎಷ್ಟೈತಿ 60, ಆ 60ನ ಕೆಳಗಡೆ ಇಟ್ಕೊರಿ. ಈ ರೀತಿ ಇಟ್ಕೊಂಡ ನಂತರ ಇಲ್ಲಿ ಏನು ಮಾಡಿರಿ, ನೆಕ್ಸ್ಟ್ ಕಡಿತ ಹೊಡೀರಿ, ಈ 0ಕ್ಕೆ ಈ 0 ಹೋಯಿತು. ಇನ್ನು 6 1ಲೇ 6, 6 2ಲೇ 12 ಆಯಿತಾ. ಈಗ ಉಳಿದಿರೋದು ನೋಡಿರಿ, ಇಲ್ಲಿ 2,000 ಉಳಿತು, ಆಮೇಲೆ ಇಂಟು 10 ಎಷ್ಟಾಯ್ತು ರೀ, 2,000 ಇಂಟು 10 ಅಂದ್ರೆ 20,000. 20,000 ಸರಿಯಾದ ಉತ್ತರ, ಆಪ್ಷನ್ ಸಿ ಎ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನೀಷಾಳಷ್ಟು ಉದ್ದ ಇಲ್ಲ. ಏನಿದೆ ಕ್ವಶನ, ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನೀಷಾಳಷ್ಟು ಉದ್ದ ಇಲ್ಲ. ರೀನಾ ನಮಿತಾಳಿಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ, ಯಾರು ಅತಿ ಎತ್ತರದವರು ಅಂತ ಇಲ್ಲಿ ನಾವು ಕಂಡುಹಿಡಿಬೇಕೀಗ. ಸೊ ಇದನ್ನು ಯಾವ ತೆಗೆ ಕಂಡುಹಿಡಬೇಕಂತಂದ್ರೆ ಫಸ್ಟಿಗೆ ಏನು ಮಾಡಿರಿ, 5 ಜನದ ಹೆಸರು ಬರ್ಕೋರಿ, 5 ಜನದ ಹೆಸರು ಬರ್ಕೊಂಡ್ಬಿಡೋಣ. ಯಾರ್ಯಾರ್ದು, ನಗಿನ, ನಗಿನ, ಪುಷ್ಪ, ಆಮೇಲೆ 3ನೇದವರು ಮನೀಷಾ, 4ನೇದವರು ರೀನಾ, 5ನೇದವರು
ನಮಿತಾ ಐದು ಜನ ಇದ್ದಾರೆ ಯಾರ್ಯಾರು ನಗೀನಾ ಪುಷ್ಪ ಮನೀಷಾ ರೀನಾ ನಮಿತಾ ಅಂತ ಐದು ಜನ ಗೆಳತಿಯರಿದ್ದಾರೆ ಇವರಲ್ಲಿ ಯಾರು ಅತಿ ಎತ್ತರದವರು ಅಂತ ಈಗ ನಾವು ನೋಡಬೇಕಾದ್ರೆ ಫಸ್ಟ್ ನೋಡ್ರಿ ನಗೀನಾ ಪುಷ್ಪಗಿಂತ ಉದ್ದ ಇದ್ದರು ನಗೀನಾ ಇದ್ದಾಳಲ್ಲ ಪುಷ್ಪಗಿಂತ ಎತ್ತರ ಇದ್ದಾಳೆ ಆದರೆ ಮನೀಷಾಳಷ್ಟು ಉದ್ದ ಇಲ್ಲ ಇಲ್ಲಿ ಏನು ಮಾಡಬೇಕು ನಗೀನಾ ಪುಷ್ಪಗಿಂತ ಉದ್ದದಾಳ ಪುಷ್ಪ ಎಷ್ಟದಾಳ ಎಷ್ಟಿದೆ ಅಂತ ನಾವು ಇಟ್ಕೊಂಡ್ರಿ ಈಕಿನಕ್ಕಿಂತ ಉದ್ದ ಯಾರದಾರ ನಗೀನಾ ಇದ್ದಾಳ ಅಂದ್ರೆ ಒಂಚೂರು ಪುಷ್ಪಗಿಂತ ನಾವು ನಗೀನಾಕ್ಕೆ ಸ್ವಲ್ಪ ಎತ್ತರ ಜಾಸ್ತಿ ಮಾಡೋಣ ಆಯಿತಾ ಆದರೆ ಇಲ್ಲಿ ಮನೀಷಾಳಷ್ಟು ಉದ್ದ ಇಲ್ಲ ಅಂದ್ರೆ ಮನೀಷಾಳಷ್ಟು ಉದ್ದ ಇಲ್ಲ ಅಂದರೆ ನಗೀನಾಕ್ಕಿಂತ ಮನೀಷಾ ಏನದಾಳ ಅಂದ್ರೆ ಜಾಸ್ತಿ ಎತ್ತರ ಅದಾಳ ಅಂದರೆ ಇಲ್ಲಿ ಮನುಷ್ಯಂದು ಎತ್ತರ ಇಲ್ಲಿದೆ ಅಂದ್ರೆ ಅದಕ್ಕಿಂತ ಒಂಚೂರು ಎತ್ತರ ಜಾಸ್ತಿ ನಾವು ಮನುಷ್ಯಂದು ಮಾಡ್ಕೋಬೇಕೀಗ ಇಲ್ಲಿ ಮನುಷ್ಯಂದು ಎತ್ತರ ಇಷ್ಟಿದೆ ಅಂದ್ರೆ ನಗಿನಂದು ಇಷ್ಟಿದೆ ಅಂದ್ರೆ ಮನುಷ್ಯಂದು ಅದಕ್ಕಿಂತ ಒಂಚೂರು ಜಾಸ್ತಿ ಎತ್ತರ ಯಾರ್ದಿರ್ತಂದ್ರೆ ಮನುಷ್ಯಂದು ಇರ್ತೈತಿ ಆಯಿತಾ ಈಗ ರೀನಾ ನಮಿತಾಗಿಂತ ಉದ್ದ ಇಲ್ಲಿ ರೀನಾ ಇದ್ದಾಳಲ್ಲ ನಮಿತಾಗಿಂತನೂ ಏನದಾಳಕ್ಕೆ ಉದ್ದ ಇದ್ದಾಳೆ ಆದರೆ ಪುಷ್ಪ ಅಷ್ಟು ಉದ್ದಿಲ್ಲ ಪುಷ್ಪ ಇಲ್ಲಿದ್ದಾಳೆ ಅಂದರೆ ಇವ್ರಿಗಿಂತ ಎತ್ತರ ಇವ್ರದ್ದು ಕಡಿಮೆ ಯಾರ್ದ್ಯಾರ್ದು ರೀನಾದು ನಮೀನದು ಪುಷ್ಪಗಿಂತ ಇವ್ರದ್ದು ಎತ್ತರ ಕಡಿಮೆ ಇರುತ್ತೆ ಅದಕ್ಕೆ ರೀನಾಗಿಂತ ರೀನಾ ನಮೀನಾಗಿಂತ ಉದ್ದ ಅಂದರೆ ಇಲ್ಲಿ ನಮೀನಾ ಚಿಕ್ಕವಳಾಕಳ ರೀನಾ ನಮೀನಾಗಿಂತ ದೊಡ್ಡವಳಾಕಳ ಆದರೆ ಪುಷ್ಪಗಿಂತ ಸ್ವಲ್ಪ ಎತ್ತರ ಕಡಿಮೆ ಆಕೈತಿ ಸೊ ಈ ರೀತಿ ನಾವು ಡಯಾಗ್ರಾಮ್ ಕೊಟ್ಟೀವಿ ಸೊ ಇಲ್ಲಿ ಮನಿತನ ಈಗ ಎತ್ತರ ನಾವು ಅಜ್ಮಾಸೊಂದು 100 ಇಟ್ಕೊಂಡ್ರೆ ನಗೀನಂದು ಒಂದು 80 ಪುಷ್ಪಂದು 60 ಆಮೇಲೆ ರೀನಂದು 40 ನಮಿತಂದು 20 ಹಾಗಾದರೆ ಇಲ್ಲಿ ಅತಿ ಎತ್ತರ ಇದ್ದವ್ರು ಯಾರಂದ್ರೆ ಮನೀಷಾ ಅತ್ಯಂತ ಎತ್ತರ ಸರಿಯಾದ ಉತ್ತರ ಯಾವುದಂತಂದ್ರೆ ಸಿ ಆರಂಭದಲ್ಲಿ ರೂಪಾಯಿ 1250 ಇದ್ದು ಮುಂದಿನ ತಿಂಗಳು ಶೇಕಡಾ 20 ಏರಿಕೆಯಾಯಿತು ಅದರ ಮುಂದಿನ ತಿಂಗಳು ಶೇಕಡಾ 10 ಇಳಿಕೆಯಾಯಿತು ಎರಡು ತಿಂಗಳ ನಂತರ ಬೆಲೆ ಎಷ್ಟಂತ ಕಂಡುಹಿಡಿಯಬೇಕೀಗ ಏನಂತೀರಿ ಕ್ವಶನ್ ಸರಕಿನ ದರ ಪ್ರಾರಂಭದಲ್ಲಿ 1250 ಇದ್ದು ಮುಂದಿನ ತಿಂಗಳು ಶೇಕಡಾ 20 ಇಳಿಕೆಯಾಯಿತು ಅದರ ಮುಂದಿನ ತಿಂಗಳು ಶೇಕಡಾ 10 ಇಳಿಕೆಯಾಯಿತು ಎರಡು ತಿಂಗಳ ನಂತರ ಬೆಲೆ ನಾವೀಗ ಕಂಡುಹಿಡಿಯಬೇಕು ಪ್ರಾರಂಭಿಕ ಬೆಲೆ ಎಷ್ಟಿತ್ತು ಇದರದ್ದು ಎಷ್ಟು 1250 ರೂಪಾಯಿ ಇದರದ್ದು ಪ್ರಾರಂಭಿಕ ಬೆಲೆ ಆಗಿತ್ತು ಈಗ ಮೊದಲು ನೋಡಿರಿ ಮೊದಲ ತಿಂಗಳು ಇದರದ್ದು ಎಷ್ಟಾಗೈತಿ 20% ಏರಿಕೆ ಆಕೈತಿ ಮೊದಲ ತಿಂಗಳ ಏನಾಕೈತಿ 20% ಏರಿಕೆ ಆಕೈತಿ ಆಯಿತಾ ಇನ್ನು ಎರಡನೇ ತಿಂಗಳ ಸೆಕೆಂಡ್ ಮಂತ್ ನೋಡಿರಿ ಸೆಕೆಂಡ್ ಮಂತ್ ಎರಡನೇ ತಿಂಗಳು ಏನಾಕೈತಿ 10% ಇಳಿಕೆ ಆಕೈತಿ ಹಾಗಾದ್ರೆ ನಾವು ಎರಡು ತಿಂಗಳ ನಂತರ ಇದರ ಬೆಲೆ ನಾವು ಕಂಡುಹಿಡಬೇಕಂದ್ರೆ ಫಸ್ಟಿಗೆ ನೋಡಿರಿ ಇಲ್ಲಿ ಎಷ್ಟೈತಿ 1250 ಇಂಟು ಎಷ್ಟೈತಿ 20% ಭಾಗಿಲೆ 100 ಇಷ್ಟು ಬರ್ಕೋಬೇಕಾ ಇಷ್ಟು ಬರ್ಕೊಂಡು ನಂತರ ನೋಡಿರಿ ಕಡಿತ ಹೊಡೀರಿ ಇದು ಈ 0 ಈ 0 ಹೋಯ್ತಾ ಈ 0 ಈ 0 ಹೋಯಿತು ಈಗ ಉಳಿದಿರೋದೆಷ್ಟು 125 ಇಂಟು 2 ಅಂದ್ರೆ 125 ಇಂಟು 2 ಅಂದರೆ 250 250 ಆಯಿತಾ ಈ 250 1250 ಪ್ಲಸ್ 250 ಕೂಡಿಸಿದ್ರೆ ಎಷ್ಟಾಯ್ತು ರೀ 1500 ಮೊದಲನೇ ತಿಂಗಳದು ಬೆಲೆ ಬಂತು ಫಸ್ಟ್ ತಿಂಗಳ ಬೆಲೆ ಬಂತು ಈಗ ಹೀಗೆ ಎರಡನೇ ತಿಂಗಳ ಬೆಲೆ ಕಂಡಿಬೇಕು ಎರಡನೇ ತಿಂಗಳ ಬೆಲೆ ಏನಾಕೈತಿ ಅಂದ್ರೆ ಶೇಕಡ 10% ಏನಾಕೈತಿ ಡೌನ್ ಆಕೈತಿ ಈಗ ಮೊದಲನೇ ತಿಂಗಳ ಬೆಲೆ ಎಷ್ಟು ಬಂತು 15 ಬಂತು ಈಗ ಎರಡನೇ ತಿಂಗಳ ಬೆಲೆ ಎರಡನೇ ತಿಂಗಳದ್ದು ನೋಡಿರಿ ಇಲ್ಲಿ ಎಷ್ಟೈತಿ 1500 ಐತಿ 1500 ಇಂಟು ಎಷ್ಟೈತಿ 10% ಇಲ್ಲಿ ಎರಡನೇ ತಿಂಗಳದ್ದು ಇತ್ತಲ್ಲ 10% ಆ 10%ನ ಬರ್ಕೊಂಡು ಬಿಡೋಣ ಈ ರೀತಿ ಆಮೇಲೆ ಬಾಗಿಲೇ ಇಲ್ಲಿ 100 ತೊಗೊಂಡಿದೆಯಲ್ಲ ಅದೇ ರೀತಿ 100 ಕಡಿತ ಹೊಡೀರಿ ಈ 0 ಈ 0 ಹೋಯಿತು ಈ 0 ಈ 0 ಹೋಯಿತು ಎಷ್ಟು ಉಳಿತ್ರಿ 150 ಉಳಿತು ಇನ್ನು 150 ಮೈನಸ್ ಇಲ್ಲಿ 1500 ತೊಗೊಂಡಿದ್ದೇವಲ್ರಿ 1500
ಮೈನಸ್ ಮಾಡಿದ್ರೆ ಎಷ್ಟು ಉಳಿತು ರೀ? 1500ದಾಗ 150 ಮೈನಸ್ ಮಾಡಿದ್ರೆ 1350 ಉಳಿತು ರೀ. ಎಷ್ಟು? 1350 ಸರಿಯಾದ ಉತ್ತರ. ಆಪ್ಷನ್ ಸ ಡಿ ಸರಿಯಾದ ಉತ್ತರ, 1350. ಇನ್ನು ಇಲ್ಲಿ ಇಂಗ್ಲೀಷ್ ವರ್ಜನಲ್ಲಿ ಏನು ಕೊಟ್ಟರಂದ್ರೆ, ಇಲ್ಲಿ ಇಂಗ್ಲೀಷ್ ವರ್ಜನಲ್ಲಿ ಒಂದು ನಿಮಿಷ, ಇಂಗ್ಲೀಷ್ ವರ್ಜನಲ್ಲಿ ಇಲ್ಲಿ ಈ 10% ಕೂಡ ಏರಿಕೆ ಅಂತ ಕೊಟ್ಟಿದ್ದಾರೆ. ಈ 10% ಕೂಡ ಏರಿಕೆ ಆದರೆ ಏನು ಮುಂದೆ ಸಿಗುವಂಥ ಬೆಲೆ ಕಂಡುಹಿಡಿಯುತ್ತಂದ್ರೆ, ಸೊ ಆ 10% ಏರಿಕೆ ಆದಾಗ ಏನಾಗೈತಿ? ಇಲ್ಲಿ 1500 ಬಂದಿತ್ತಲ್ರಿ, ಆವಾಗಲೇ 1500 ಬಂದಿತ್ತಲ್ಲ, 1500 ಬರ್ಕೋರಿ. 20% ಏರಿಕೆ ಮಾಡಿದಾಗ ಎಷ್ಟು ಬಂದಿತ್ತು? 1500 ಬಂದಿತ್ತು. ಆ 1500 ಇಂಟು 10 ಬಾಗಿಲೇ 100, ಈ 0 ಈ 0 ಈ 0 ಈ 0 ಎಷ್ಟು ಉಳಿತು? 150. ಇನ್ನು ಈ 150 ಪ್ಲಸ್ ಈ 1500 ಕೂಡಿಸ್ರಿ, ಎಷ್ಟಾತ್ರಿ? 1650. ಇದು ಆಪ್ಷನ್ಸಲ್ಲಿ ಇದು ಕೂಡ ಇದೆ, 1350 ಕೂಡ ಇದೆ. ಸೊ 1350 ಸರಿಯಾಗಿ ಆನ್ಸರ್ ಆಗ್ಬೋದು, 1650 ಸರಿಯಾದ ಉತ್ತರ ಆಗಬಹುದು. ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 10 ಚೆಂಡುಗಳಿದ್ದು ಈ ಪೈಕಿ 6 ಹಸಿರು ಮತ್ತು 4 ಕೆಂಪು ಇದ್ದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ, ಇಲ್ಲಿ ಫಸ್ಟಿಗೆ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟೈತಿ? ಒಟ್ಟು ಚೆಂಡುಗಳು ಎಷ್ಟದವ? 10 ಐತಿ. ಒಟ್ಟು ಚೆಂಡುಗಳ ಸಂಖ್ಯೆ 10, ಅದರಲ್ಲಿ ಹಸಿರು ಚೆಂಡುಗಳು ಎಷ್ಟೈತಿ? 4 ಐತಿ. ಆಮೇಲೆ ಕೆಂಪು ಚೆಂಡುಗಳು 4 ಅದಾವ. ಎಷ್ಟು? ಒಟ್ಟು ಚೆಂಡು 10, ಹಸಿರು ಚೆಂಡು 4, ಕೆಂಪು ಚೆಂಡು 6. ಹೀಗಾದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಅಂತ ಕೇಳಿದರೆ, ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಅಂದರೆ ಇಲ್ಲಿ ಕೆಂಪು ಚೆಂಡು 4, ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟೈತಿ? 10. ಈ ಥರ ಬರ್ಕೋಬೇಕು. ಇಲ್ಲಿ ಏನಾಕೈತಂದ್ರೆ, ಇಲ್ಲಿ 4 ಮತ್ತು ಬಾಗಿಲೆ 10 ಐತಿ, ಅದಕ್ಕೆ ಇಲ್ಲಿ ಮೇಲ್ಗಡೆ 4 ಕೆಳಗಡೆ 10 ಇರೋದ್ರಿಂದ ಇಲ್ಲಿ ಕಡತ ಹೊಡೆಯೋಕೆ ಆಗಲ್ಲ, ಆಮೇಲೆ ಇಲ್ಲಿ ಭಾಗಾಕಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? 0 ಕೊಟ್ಟು ಇಲ್ಲಿ 0 ತಗೋಬೇಕು. ಇಷ್ಟ 0 ಕೊಟ್ಟು 0.  ಕೊಟ್ಟು 0 ತೊಗೊಂಡಿವಿ, ಇಲ್ಲಿ ಕಡತ ಹೊಡೆಯಿರಿ. 10 ಒಂದಲೆ 10, 10 4 40. ಸೊ ಎಷ್ಟು ಉಳಿತು? 4 ಉಳಿತಲ್ಲ, ಈ 4 ಇಳಿತಗೋರಿ. ಎಷ್ಟು? 0.4 ಸರಿಯಾದ ಉತ್ತರ. ಓಕೆ, ಕೊನೆಯಲ್ಲಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.